ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಜಾರಿಯಲ್ಲಿದೆ. ಗೃಹಲಕ್ಷ್ಮಿ ಯೋಜನೆಯ ಪ್ರಕಾರ ಆ ಫಲಾನುಭವಿಗೆ 2,000 ರೂಪಾಯಿ ಹಣ ಬರಬೇಕು. ಕೆಲ ಮಹಿಳೆಯರಿಗೆ ಹಣ ಬರ್ತಾ ಇಲ್ಲ. ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೇ 5ಕ್ಕೆ ಕೊನೆಯದಾಗಿ ಗೃಹಲಕ್ಷ್ಮಿ ಹಣ ಹಾಕಲಾಗಿದೆ. ಜೂನ್ ಮತ್ತು ಜುಲೈ ತಿಂಗಳ ಹಣ ಮಾತ್ರ ಬಂದಿಲ್ಲ. ಆದರೆ SC ST ಸಮುದಾಯಕ್ಕೆ ಹಣವನ್ನು ಕಳಿಸಲಾಗಿದೆ, ಅವರ ಅಕೌಂಟ್ಗಳಿಗೆ ರವಾನೆ ಆಗಿದೆ. ಉಳಿದವರಿಗೆ ಶೀಘ್ರದಲ್ಲಿಯೇ DBT ಮೂಲಕ ಹಣ ವರ್ಗಾವಣೆ ಮಾಡ್ತೇವೆ. ಜೂನ್ ತಿಂಗಳ ಹಣ ಇನ್ನೆರಡು ತಿಂಗಳಲ್ಲಿ ಬರುತ್ತೆ, ಜುಲೈ ತಿಂಗಳದ್ದು 15ನೇ ತಾರೀಕಿನ ನಂತರ ಬರುತ್ತೆ. ಬಳ್ಳಾರಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. BJP ಟೀಕೆಗೆ ನಾನು ಉತ್ತರ ಕೊಡೋದು ಯಾಕಂತಂದರೆ ಅವರೇ ಗೊತ್ತಿದೆ. ಅವರು ಏನು, ನಾವು 2013-18 ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಎಷ್ಟು SC ST ಜನಕ್ಕೆ SPT SP ಎಷ್ಟು ಇಟ್ಟಿದ್ರು. ಈಗ ನಾವು ನಮ್ಮ ಗ್ಯಾರಂಟಿಗಳಿಗೆ ಬಳಸ್ಕೊಳ್ತಾ ಇದ್ದೀವಿ ಅಂತಂದರೆ ನಮ್ಮ ಗ್ಯಾರಂಟಿಗಳಲ್ಲೂ ಕೂಡ SC PT SP ಇದೆ. ನಮ್ಮ ಗ್ಯಾರಂಟಿಗಳಲ್ಲೂ ಕೂಡ ನಾವು SC ST ಗಳಿಗೆ ಮೊದಲ ಆದ್ಯತೆ ಕೊಡ್ತೀವಿ. ಈಗ ನೀವು ಸುಮಾರು ದಿನದಿಂದ ನೋಡ್ತಾ ಇರ್ಬೋದು, ಒಂದು ತಿಂಗಳದಿಂದ ನಮ್ಮ ಗೃಹಲಕ್ಷ್ಮಿ ಹಣ ಸುಮಾರು ಕಡೆ ಬಂದಲ್ಲ ಅಂತ ಹೇಳ್ತಾರೆ. ಬಟ್ SC ST ಗಳಿಗೆ ಮೊದಲ ಆದ್ಯತೆ ಕೊಟ್ಟು ಈಗಾಗಲೇ ಇಡೀ ರಾಜ್ಯಾದ್ಯಂತ SC ST ಗಳಿಗೆ ದುಡ್ಡು ಹಾಕಿದ್ದೀನಿ ನಾನು. ಸೊ ನಾವು ಗ್ಯಾರಂಟಿಗೆ ತೊಗೊಂಡಿದ್ದೀವಿ ಅಂತಂದರೆ ಅವರು ಕೂಡ ನಮ್ಮ ಫಲಾನುಭವಿಗಳಿದ್ದಾರೆ. ಬಟ್ ಮೊದಲು ಅವರು ಅದಕ್ಕೆ ಉತ್ತರ ಕೊಡಲಿ. SC ST ಜನರಿಗೆ, ಜನಾಂಗಕ್ಕೆ ಇಟ್ಟಂಥ ಹರವನ್ನು ಎಷ್ಟು ಸಿದ್ದರಾಮಯ್ಯ ಸರ್ ಇಟ್ಟಿದ್ರು, ಇವರು ಎಷ್ಟು ಅದನ್ನು ಇಟ್ಟಿದ್ದಾರೆ. ನೋಡಿ, BJP ಟೀಕೆಗೆ ನಾನು ಉತ್ತರ ಕೊಡೋದು ಯಾಕಂತಂದರೆ ಅವರೇ ಗೊತ್ತಿದೆ. ಅವರು ಏನು, ನಾವು 2013-18 ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಎಷ್ಟು SC ST ಜನಕ್ಕೆ SPT SP ಎಷ್ಟು ಇಟ್ಟಿದ್ರು.